ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಭಾರೀ ಸ್ಫೋಟ ಸಿಆರ್ಪಿಎಫ್ ವಾಹನ ಸ್ಫೋಟಿಸಿದ ಉಗ್ರರು 22 ಯೋಧರು ಹುತಾತ್ಮ ಹಲವು ಯೋಧರಿಗೆ ಗಂಭೀರ ಗಾಯ ಹೊಡೆತ ಜೈಷೆ ಮೊಹಮ್ಮದ್ ಒದ್ದೆ ಯೋಧರಿಂದ ವಾದನದ ತುರುಕಿ ಆತ್ಮಾಹುತ ಸ್ಫೋಟ ಅದಿಲ್ ಅಹಮದ್ ವಕಾಸ್ ಸುಸೈಡ್ ಬಾಂಬರ್ ಉಗ್ರರ ದಾಳಿಗೆ ರಾಜಕೀಯ ನಾಯಕರ ಆಕ್ರೋಶ ದಾಳಿಗೆ ಮಾಹಿತಿ ಪಡೆದ ರಾಜನಾಥ್ ಸಿಂಗ್ ಇತ್ತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಬೇಸರ ಗೌರವ ವಿಷ ಕುಡಿಯೋದನ್ನೇ ಕಾಯ್ತಾ ಇದ್ದೇನೆ ಪರಮೇಶ್ವರ್ ಹಳೆ ವಿಡಿಯೋ ಭಾರಿ ವೈರಲ್ ಇದೆ ಅವರ ಸ್ಕಿಲ್ ಎಂದು ಪರಂ ಟ್ವೀಟ್ ಪ್ರೀತಮ್ ಗೌಡ ನಮ್ಮ ಮನೆ ಮೇಲೆ ದಾಳಿಗೆ ಬಿಜೆಪಿ ಖಂಡನೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು ಕೇಂದ್ರ ಗೃಹ ಸಚಿವರಿಗೆ ವರದಿ ರವಾನೆ ವಿಧಾನಸಭೆ ಅಧಿವೇಶನದಲ್ಲಿ ದಾಳಿಯಂತೆ ಘರ್ಷಣೆ ಗಲಾಟೆ ಗದ್ದಲ ಕೋಲಾಹಲ ನಡುವೆ ಬಜೆಟ್ ಅಂಗೀಕಾರ ಅನಿರ್ದಿಷ್ಟಾವಧಿ ಕಲಾಪ ಮುಂದೂಡಿಕೆ ಸ್ಪೀಕರ್ ಮಾತು ಕೇಳಿದ್ರೆ ಪದೇ ಪದೇ ಕಲಾಪಕ್ಕೆ ರೇಣುಕಾಚಾರ್ಯ ಕಡೆ ನೋಡುತ್ತಾ ಸ್ಪೀಕರ್ ಕಿರಿಕಿರಿ ಎಂತವರನ್ನು ಪಕ್ಷದಲ್ಲಿ ಇಟ್ಟುಕೊಂಡಿದ್ರೆ ಎಂದು ಆಕ್ರೋಶ ಜೆಡಿಎಸ್ ನಾಯಕರಿಗೆ ನಿಗಮ ಮಂಡಳಿ ಗೌಡರ ಜೊತೆ ಚರ್ಚಿಸಿ ಪಟ್ಟಿ ಫೈನಲ್ ಮಾಡಿದ ಸಿಎಂ ಇಂದು ರಾತ್ರಿಯೇ ಜೆಡಿಎಸ್ ಶಾಸಕರಿಗೆ ಸಿಟ್ಟು ಕೊಡಲು ತಯಾರಿ ವಿಧಾನಸೌಧದಲ್ಲಿ ಲಕ್ಷ ಹಣ ಸಿಕ್ಕ ಪ್ರಕರಣ ವೈಯಕ್ತಿಕ ಕಾರಣ ನೀಡಿ ಪುಟ್ಟರಂಗ ಶೆಟ್ಟಿ ಗೈರು ಮತ್ತೊಂದು ನೋಟಿಸ್ ಕೊಡಲು ಎಸಿಬಿ ಸಿದ್ಧತೆ ಕುಮಾರಸ್ವಾಮಿ ಶಕುನಿ ರಾಜಕಾರಣಿ ಹಾಸನದ ಗಲಾಟೆಗೆ ಅವರದ್ದೇ ಕುಮ್ಮಕ್ಕು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಪುತ್ರನ ವಿವಾದದ ಹೇಳಿಕೆ ರಾಯಚೂರಿನ ಸಿಂಧೂರಿನಲ್ಲಿ ಬಿಜೆಪಿ ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ಅಮಿತ್ ಶಾ ಗೋಬ್ಯಾಕ್ ಎಂದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ನೂರಾರು ಕಾರ್ಯಕರ್ತರ ವಶಕ್ಕೆ ಪಡೆದ ಪೊಲೀಸರು ಶಾ ಆಗಮನಕ್ಕೂ ಮೊದಲೇ ಬಿಜೆಪಿ ನಾಯಕರ ಸಭೆ ಧರ್ಮಸ್ಥಳದಲ್ಲಿ ಪೆಂಡಲ್ ಬಿದ್ದು ಅವಘಡ ಮೂವರಿಗೆ ಗಾಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅನಾಹುತ ತಪ್ಪಿಸಿದ್ದೆ ಶ್ರೀ ಮಂಜುನಾಥ ಎಂದು ಹೆಗಡೆ ಕುಟುಂಬ ವಾರ್ಷಿಕೋತ್ಸವ ದಿನದಂದೇ ಆಪ್ ಸರ್ಕಾರಕ್ಕೆ ಶಾಕ್ ಎಸಿಬಿ ತನಿಖಾ ಸಂಸ್ಥೆಗಳ ನಿಯಂತ್ರಣ ಕೇಂದ್ರ ಸರ್ಕಾರಕ್ಕೆ ಹಲ್ಲು ಕಿತ್ತ ಹಾವಿನಂತಾಯಿತು ದೆಹಲಿ ಪೊಲೀಸರ ಸ್ಥಿತಿ ಮೂವರು ಶಾಸಕರಿಗಿರೋ ಪಕ್ಷಕ್ಕೆ ಸರ್ವಾಧಿಕಾರ ಇದು ದೆಹಲಿ ಜನರಿಗೆ ಮಾಡಿದ ಅತಿದೊಡ್ಡ ದ್ರೋಹ ಇದೆಂತ ಪ್ರಜಾಪ್ರಭುತ್ವ ಅಂತ ಕೇಜ್ರಿವಾಲ್ ಟಾಂಗ್ ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಸಿಎಂ ನಡುವೆ ಟಗ್ ಆಫ್ ವಾರ್ ಕಿರಣ್ ಬೇಡಿ ಕಚೇರಿ ಮುಂದೆ ನಾರಾಯಣಸ್ವಾಮಿ ಸತ್ಯಾಗ್ರಹ ಕಚೇರಿಗಳ ಎಲ್ಲಾ ಗೇಟ್ಗಳು ಬಂದು ಉದ್ವಿಗ್ನ ಸ್ಥಿತಿ ಪೊಲೀಸರು ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ನಿಂದ ಸಾಲ ಮನ್ನಾ ನಿಮ್ಮಿಂದ ಯಾಕಾಗಲ್ಲ ಪ್ರಧಾನಿ ನೀಡಿದ ಸವಾಲು ಹಾಕಿದೆ ಅಧ್ಯಕ್ಷ ರ್ಯಾಲಿಗೆ ಬಂದ ರಾಹುಲ್ಗೆ ಮಹಿಳೆಯರಿಂದ ಅದ್ದೂರಿ ಸ್ವಾಗತ ಮುತ್ತುಕೂಟ ಅಭಿಮಾನ ಮೆರೆದ ಕಾರ್ಯಕರ್ತರು ಹಾರ ತುರಾಯಿ ಸೆಲ್ಫಿಯೊಂದಿಗೆ ಬಿಂದಾವ್ ಶಾರದಾ ಚಿಟ್ ಫಂಡ್ ಸಂತ್ರಸ್ತರ ಧರಣಿ ಶೀಘ್ರ ತನಿಖೆ ನಡೆಸಿ ಹಣ ವಾಪಸ್ ಕೊಡಿಸುವಂತೆ ಆಗ್ರಹ ಜಂತರ್ ಮಂತರ್ನಲ್ಲಿ ಕಪ್ಪುಪಟ್ಟಿ ಧರಿಸಿ ಧರಣಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ಸಿಪಿ ನಡುವೆ ಮೈತ್ರಿ ಶಿವಸೇನೆ ಬಿಜೆಪಿ ಮಣಿಸಲು ರಣತಂತ್ರ ಸೀಟ್ ಹಂಚಿಕೆ ಪ್ರಕ್ರಿಯೆ ಕೂಡ ಫೈನಲ್ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಉತ್ತರ ಪ್ರದೇಶ ಬಿಜೆಪಿಗೆ ಶಾಕ್ ಯೋಗಿ ಆದಿತ್ಯನಾಥ್ ಸಂಪುಟ ಸಚಿವ ರಾಜೀನಾಮೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದ ರಾಜ್ಭರ್ ಜೇಡಿ ಫ್ಯಾಕ್ಟರಿಯೊಂದರಲ್ಲಿ ಅಗ್ನಿ ಅವಘಡ ಬೆಂಕಿ ಕೆನ್ನಾಲಿಗೆ ಹೊತ್ತೂರಿದ ಫ್ಯಾಕ್ಟರಿ ಪೇಪರ್ ಕಾರ್ಡ್ ಕಾರ್ಖಾನೆ ದಗದಗ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ 36 ರಫೇಲ್ ಮಾದರಿ ಬಲೂನ್ಗಳನ್ನು ಹಾರಿಬಿಟ್ಟು ಟಾಂಗ್ ಕೋಟಿ ಡೀಲ್ ಆಗಿದ್ದು ನಿಮ್ಮಲ್ಲದೆ ಅಂತ ಪ್ರಶ್ನೆ ಸಿಂಚ ಸಮೀಪ ನದಿಯಲ್ಲಿ ಅಪರಿಚಿತ ಶವ ಪತ್ತೆ ಮದ್ದೂರು ತಾಲೂಕಿನ ಮಾಲ್ಗಾರನಹಳ್ಳಿಯಲ್ಲಿ ಘಟನೆ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ವಿಜಯಪುರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅಣ್ಣನಿಂದಲೇ ತಮ್ಮನ ಕೊಲೆ ಕೊಡಲಿಯಿಂದ ಕೊಚ್ಚಿ ಹತ್ಯೆ ಮಾಡಿದ ಅಣ್ಣ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಮುಂಚಿತ ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿ ಕಲಬುರಗಿಯ ಮುಗುಟಾ ಗ್ರಾಮದಲ್ಲಿ ಘಟನೆ ಲಾರಿ ಚಾಲಕ ದೀಪಕ್ ಸ್ಥಳದಲ್ಲಿ ಸಾವು ಅಗ್ನಿ ಸಾಕ್ಷಿಯ ಸಿದ್ಧಾರ್ಥಿಗೆ ಕಂಕಣ ಭಾಗ್ಯ ಪ್ರೇಮಿಗಳ ದಿನವೇ ದೂರದ ಸಂಬಂಧಿ ಜೊತೆ ಮದುವೆ ಹಲವು ನಟ ನಟಿಯರು ಭಾಗಿ ದಕ್ಷಿಣ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳ ಗಿಫ್ಟ್ ಯಜಮಾನನ ಮನವಿಗೆ ಸ್ಪಂದಿಸ್ತಾ ಇರುವ ಫ್ಯಾನ್ಸ್ ಬರ್ತ್ಡೇಗೆ ಅಕ್ಕಿ ಬೇಳೆ ಉಡುಗೊರೆ